ಅವರಿಗೆ ಸಮಸ್ತರ ಪರವಾಗಿ ಸ್ವಾಗತವನ್ನು ಕೋರ್ತಾ ಅವರು ಅನೇಕ ವರ್ಷಗಳಿಂದ ಸಾವಯವ ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಈಗ ಅವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಅವರ ಹೊಸ ಪ್ರಯೋಗಗಳನ್ನು ಪರಿಚಯಿಸುತ್ತಾರೆ ಸದ್ಗುರು ಅಚ್ಚವರು ಮಿತ್ರರೇ ಇವತ್ತು ನಮ್ಮ ಜೀವನದಲ್ಲಿ ಇದೇನು ಆಧುನಿಕತೆ ಅಂತ ಬಂದಿತ್ತಲ್ಲ ಅದು ಎಷ್ಟು ನಿಸರ್ಗನ ನಮ್ಮ ಮುಂದೆ ಇದ್ದಾಗ ನಾವು ಮತ್ತೆ ಯಾಕೆ ಹಿಂಗೆ ಅಂದರೆ ಬಾಳೆ ಮಾಡ್ಕೋತೇವೆ ನಮ್ಮ ಬಾಳೆದ ಮೂಲ ಅರ್ಥ ಈ ನಿಸರ್ಗದ ಜೊತೆಗೆ ಇರಬೇಕಾಗಿದೆ ನಿಸರ್ಗದ ಜೊತೆ ಬಿಟ್ಟು ಹೋಗಿ ಅದಕ್ಕೆ ನಿಸರ್ಗದ ಜೊತೆಗೆ ಇರೋದು ಎಷ್ಟು ಸುಲಭ ಸರಳ ಅಷ್ಟು ನಾವು ಅಂದರೆ ಆನಂದಿನೂ ಇರ್ತೇವೆ ಅದಕ್ಕಾಗಿ ಹೊಸ ಪ್ರಯೋಗ ಮಾಡುವಾಗ ನಮ್ಮ ಒಕ್ಕಲುತನದಲ್ಲಿ ಒಂದು ವಿಶೇಷ ಪ್ರಯೋಗ ಮಾಡಿದ್ವಿ ಯಾವಾಗೋ 30 ವರ್ಷ ಮೊದಲ ಪಾಂಡಿಚೇರಿಯಲ್ಲಿ ಒಂದು ಫ್ರೆಂಚ್ ಕಾಲೋನಿ ಅದೆ ಐರೋ ಹೇಲ್ ಅಂತ ಅಲ್ಲಿ ಜಗದಾಗಿನೂ ಎಲ್ಲ ಹೊಸ ಹೊಸ ಸಂಶೋಧನೆಗಳ ಮೂಲಭೂತ ಸಂಶೋಧನೆ ಮೂಲಭೂತ ಅಂದ್ರೆ ಅವು ಯಾವಾಗೂ ಬದಲಾವಣೆ ಆಗೋಂಗಿಲ್ಲ ಅದಕ್ಕೊಂದು ಗಟ್ಟಿಮುಟ್ಟುತನ ಇರಬೇಕು ಕೃತ್ರಿಮ ಇರಬಾರ್ದು ನೈಸರ್ಗಿಕ ಇರಬೇಕು ಅಂತ ಜಾಗ ಅದು ಅಲ್ಲಿ ನಾನು 30 ವರ್ಷ ಮೊದಲ ಭೂಮಿ ಫಲವತ್ತತೆ ಆಗೋದಕ್ಕೆ ಒಂದು ಹೊಸ ವಿಚಾರ ಮಾಡಿ ನಮ್ಮ ಭೂಮಿ ನಾವೇನು ಒಕ್ಕಲುತನ ಮಾಡ್ತೀವಿ ಆಹಾರ ಧಾನ್ಯಕ್ಕಾಗಿ ಮಾಡಿರ್ತೇವೆ ಊಟಕ್ಕಾಗಿ ಮಾಡಿರ್ತೇವೆ ಅದರ ಈ ರಾಸಾಯನಿಕ ಬಂದ ಮೇಲೆ ಎಲ್ಲ ಕಳ್ಕೊಂಡು ಬಿಟ್ಟಿದ್ದೀವಿ ಆ ನಂತರ ಕೀಟನಾಶಕ ಕಳೆನಾಶಕ ಕುಲಾಂತರಿತ ಬೀಜ ಇವನ್ನೆಲ್ಲ ತಂದು ಎಲ್ಲ ಹಾಳು ಮಾಡ್ಕೊಂಡಿದ್ವಿ ಈಗ ಮತ್ತೆ ಒರಿಜಿನಲ್ಗೆ ಹೋಗ್ಬೇಕಾದ್ರೆ ನಾ ಅವಾಗ ಅದನ್ನ ಮಾತು ಕೊಟ್ಟಿದ್ನಿ ಇದು ಸಂಶೋಧನೆ ಮಾಡಿರಿ ಹಿಂಗೆ ನಮಗೆ ಆಯುರ್ವೇದ ಹೇಳ್ತದೆ ಏನು ಹೇಳ್ತದೆ ನೋಡ ನಾವು ಊಟ ಮಾಡೋ ಏನು ಆಹಾರ ಧಾನ್ಯಗಳು ಇದ್ದಾವ ಅದು ಏಕದಲ ದ್ವಿದಲ ಎಣ್ಣೆ ಕಾಳ ಮಸಾಲೆ ಕಾಳ ಮತ್ತು ಕೆಲವೊಂದು ಸೆಂಟೇಡ ಇವನು ಎಲ್ಲ ನಮ್ಮ ಭೂಮಿಯಾಗ ರೈಸೋಬೇಮ್ ಇರ್ತಾವ ಹತ್ರ ನಾವ್ರು ಹೆಂಗಂತೇವೆ ಏ ಇವನು ಇವರು ನಾನು ದೇಸಾಯಿ ಏ ಇವನು ಮೈ ಒಳಗೆ ದೇಸಾಯಿರ ಗುಣ ಐತಪ್ಪ ಇವು ಗೌಂಡ್ರು ಈ ಗೌಂಡ್ರ ಹುಡುಗ ಗೌಂಡ ಗೌಂಡಕ್ಕೆ ಗುಣ ಐತಿ ಹಂಗೆ ಅದು ಭೂಮಿ ಒಳಗೇನು ಒರಿಜಿನಲ್ ರೈಸೋಬೇಮ್ ಬೇಕು ಅವನ್ನೆಲ್ಲ ಕಳ್ಕೊಂಡು ಬಿಟ್ಟಿದ್ದೇವೆ ರಾಸಾಯನಿಕ ಬಂದ ಮೇಲೆ ಜವಾರಿ ಬೀಜದ್ದು